ಮಂಗಳೂರಿನ ಕರಾವಳಿ ಕಾಲೇಜುಗಳ ಸಮೂಹ ಮತ್ತು ಜಿ ಆರ್ ಮೆಡಿಕಲ್ ಕಾಲೇಜಿನಲ್ಲಿ ಇವತ್ತು ಅತ್ಯಂತ ಸಂಭ್ರಮದ ಹಬ್ಬದ ವಾತಾವರಣ. ಯಾಕೆ ಹೇಳಿದ್ರೆ ನಾವು ಕೇರಳದ ಓಣಮ್ಮನ್ನು ಕರ್ನಾಟಕದ ಮಂಗಳೂರಿನಲ್ಲಿ ನಮ್ಮ ಕರಾವಳಿ ಕಾಲೇಜು ಸಮೂಹದ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಪ್ರಾಂಶುಪಾಲರು ಮತ್ತು ಜಿ ಆರ್ ಮೆಡಿಕಲ್ ಕಾಲೇಜಿನ ಎಲ್ಲ ಸಿಬ್ಬಂದಿಯೊಂದಿಗೆ ಆಚರಿಸಿದ್ದೇವೆ. ಮೂರು ಕಾರಣಗಳಿಗೋಸ್ಕರ ಈ ಓಣಮ್ಮನ್ನು ನಾವು 20 ವರ್ಷ ಕೆಳಗೆ ಕರಾವಳಿ ಕಾಲೇಜುಗಳ ಸಮೂಹದಲ್ಲಿ ಪ್ರಾರಂಭಿಸಿದ್ದೇವೆ. ಒಂದು, ಪ್ರಕೃತಿಗೆ ಸಂಬಂಧಪಟ್ಟು ಎಲ್ಲರೂ ಒಟ್ಟಾಗಿ ಒಂದಾಗಿ ಆಚರಿಸುವಂಥ ಹಬ್ಬ. ಎರಡು, ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಶ್ರೀಮಂತ, ಬಡವ, ಜಾತಿ, ರಾಜಕೀಯ ಯಾವುದೇ ಇಲ್ಲದೆ ಭಾರತಾದ್ಯಂತ ಮತ್ತು ವಿಶ್ವಾದ್ಯಂತ ಇವತ್ತು ಆಚರಿಸ್ತಿದ್ದಾರೆ. ಮೂರು, ನಮ್ಮ ವಿವಿಧತೆಯಲ್ಲಿ ಏಕತೆ ಹೇಳುವಂಥ ಎಲ್ಲ, ದೀಪಾವಳಿ ಇರ್ಬೋದು, ಓಣಂ ಇರ್ಬೋದು, ಇವತ್ತು ರಂಜಾನ್ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಇದೆಲ್ಲವನ್ನು ನಾವು ಕರಾವಳಿ ಕಾಲೇಜು ಸಮೂಹದಲ್ಲಿ ವಿದ್ಯಾರ್ಥಿಗಳಿಗೆ ಆಚರಣೆಯೊಂದಿಗೆ ಅವರ ಮನಸ್ಸಿನಲ್ಲಿ ನಿರಂತರವಾಗಿ ನಾವೆಲ್ಲರೂ ಭಾರತೀಯರು ಒಂದು, ಯಾವುದೇ ಕಾಲಘಟ್ಟದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ತೀವ್ರಗಾಮಿತ್ತ ಬರಬಾರ್ದು, ಎಲ್ರಿಗೆ ಸಹಕರಿಸಿಕೊಂಡು ದೇಶದ ಕಾನೂನು ಮತ್ತು ಸಂವಿಧಾನ ಚೌಕಟ್ಟಿನಲ್ಲಿ ಬಾಳಿ ಬದುಕಿ ಬೆಳಗಬೇಕು ಹೇಳುವಂಥ ಆಶಾಭಾವದೊಂದಿಗೆ ಈ ಕಾರ್ಯಕ್ರಮವನ್ನು ನಾನು ಯಶಸ್ವಿಯಾಗಿ, ಇವತ್ತು ಕಥಕ್ಕಳಿ ಉಂಟು, ಕೂಚಿಪುಡಿ ಉಂಟು, ಭರತನಾಟ್ಯಂ ಉಂಟು, ಯಕ್ಷಗಾನ ಉಂಟು, ಪೀಲಿ ಉಂಟು, ಅಥವಾ ಹೂವಿನ ರಂಗೋಲಿ ಪೂಕೊಲಂ ಉಂಟು, ವಿವಿಧ ಕ್ರಿಶ್ಚಿಯನ್, ಹಿಂದೂ, ಮುಸಲ್ಮಾನ ಸಮುದಾಯದ ವಿವಿಧ ನೃತ್ಯ ಕಾರ್ಯಕ್ರಮಗಳುಂಟು, ವಿವಿಧ ಜಾತಿಯವರು ಯಾವ ರೀತಿ ಮದುವೆ ಉತ್ಸವಗಳನ್ನು ಆಚರಿಸ್ತಾರೆ, ಎಲ್ಲವನ್ನು ಒಂದುಗೂಡಿಸಿ ಪ್ರಕೃತಿ ಮಾತೆಗೆ ನಮನವನ್ನು ಹೇಳುವುದೊಂದಿಗೆ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧುಗಳು ಹೇಳುವ ಸಂದೇಶವನ್ನು ಸಾರುವಂಥ ಒಂದು ಪ್ರಯತ್ನವನ್ನು ನಾವು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಮಾಡುತ್ತಿದ್ದೇವೆ. ಇದು ನಮ್ಮದು ಮೊದಲನೇ ಬ್ಯಾಚು. ಈ ಬಾರಿ ನಮಗೆ ಹೊರನಾಡಿನ ಹಬ್ಬ ಆಗಿರೋ ಓಣಂನ ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಿರೋದು ನಂಗೆ ಭಾಳ ಖುಷಿ ಆಗ್ತಿದೆ. ಯಾಕೆಂದರೆ ಅವ್ರ ಜೊತೆ ನಾವು ಸೇರಿ ಆ ಹಬ್ಬನ ಆಚರಣೆ ಮಾಡ್ತಿರೋದು, ಇದೊಂದು ಈ ಥರ ಹಬ್ಬದಲ್ಲಿ ನಮಗೆ ಭಾಗಿಯಾಗೋಕ್ಕೆ ಅವಕಾಶ ಸಿಕ್ಕಿರೋದು ನಂಗೆ ಭಾಳ ಖುಷಿ ಆಗ್ತಿದೆ. ಇದಕ್ಕೆ ನಾನು ಈ ಸಂಸ್ಥೆಗೆ ಆಭಾರಿಯಾಗಿರ್ತೀನಿ. ಧನ್ಯವಾದಗಳು.